ಚಿತ್ರರಂಗ ಅಣ್ಣವ್ರ ಕಾಲದಿಂದ ಅನೇಕ ಸಾರಿ ನಮ್ಮ ಭಾಷೆ ಜಲ ನೆಲ ಈ ವಿಷಯಗಳಲ್ಲಿ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ರಚನೆಯಾಗಿರುವ ಸರ್ಕಾರಗಳು ನಮ್ಮ ಜಲ ಭಾಷೆ ನೆಲದ ಬಗ್ಗೆ ಆಗಿರತಕ್ಕಂಥ ತೊಂದರೆಗಳನ್ನು ನಿವಾರಿಸಿಕೊಂಡು ಕಾಪಾಡಬೇಕು ಅನ್ನೋ ಒಂದು ಮನವಿ ಪತ್ರವನ್ನು ಅಣ್ಣವ್ರ ಕಾಲದಿಂದ ಈಗಲೂ ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ನಮ್ಮ ಸಭೆಯ ಔಚಿತ್ಯ ಏನಪ್ಪ ಅಂದರೆ ಮಾನ್ಯ ಸರ್ಕಾರಕ್ಕೆ ಮನವಿನ ಸಲ್ಲಿಸುವ ಮೂಲಕ ನಮ್ಮ ರೈತರನ್ನು ರಕ್ಷಣೆ ಮಾಡಿ ಅಂತೇಳಿ ಆ ಕೆಲಸ ಇವತ್ತು ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ಇಡೀ ಚಿತ್ರರಂಗ ನಮಗೆ ಒಂದು ದಿನ ಎರಡು ದಿನ ಮೂರು ದಿನ ಬಂದ್ ಮಾಡಿ ಅಭ್ಯಾಸ ಇತ್ತು. ಕೊರೋನಾ ಬಂದಾಗ ಹದಿನಾಲ್ಕು ತಿಂಗಳು ಬಂದ್ ಮಾಡಿದ್ದೀವಿ. ಹದಿನಾಲ್ಕು ತಿಂಗಳು ನಮ್ಮ ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡೋದ್ರೊಳಗೆ ಈಗ ಏನು ರಚನೆಯಾಗಿರತಕ್ಕಂಥ ಕಾವೇರಿ ಪ್ರಾಧಿಕಾರ ಆಗಿರಲಿ, ಹಿಂದಿನ ತೀರ್ಪುಗಳಾಗಿರಲಿ, ಮುಂದೆ ಅನುಸರಿಸಬೇಕಾದ ನಿಯಮಗಳೇನಿದೆ, ಇವೆಲ್ಲವೂ ಅವಲಂಬಿತ ಆಗಿರೋದು ಮಳೆರಾಯನ ಕೃಪೆಯಿಂದ. ಮಳೆನೇ ಬರದೇ ಇದ್ರೆ ನಮ್ಮ ನಿಯಮಗಳನ್ನು ಪಾಲನೆ ಮಾಡೋದು ಹೇಗೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಈಗ ನಮ್ಮ ಮುಂದೆ ಕಾಡ್ತಾ ಇರೋದೇನಪ್ಪ ಅಂತಂದರೆ ರಕ್ಷಣೆ ಮಾಡಬೇಕು ಅಂದರೆ ಯಾರು ರಕ್ಷಣೆ ಮಾಡಬೇಕು? ನಮಗೆ ರಕ್ಷಣೆ ಮಾಡಬೇಕಾಗಿರೋದು ಮಳೆರಾಯ ಒಬ್ಬನೇ. ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ತನೇ ಇಸ್ವಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ನೀರಾವರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಎಲ್ಲರೂ ಓದಿ. ಕೆಆರ್ಎಸ್ಸಿಂದ ಎಷ್ಟು ನೀರು ತಮಿಳುನಾಡಿಗೆ ಹರಿಯುತ್ತೆ, ಹಾಗೆ ಬೇರೆ ಬೇರೆ ವಲಯದಿಂದ ಎಷ್ಟು ನೀರು ಹರಿಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಳೆ ಚೆನ್ನಾಗಿ ಬಂದಾಗ ಯಾವ ಸಮಸ್ಯೆನೂ ಇರೋದಿಲ್ಲ, ಮಳೆ ಬರದೇ ಇದ್ದಾಗ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ರೈತರು ಸಂಘ ಸಂಸ್ಥೆಗಳು ಎಲ್ಲರೂ ಕೇಳೋದಿಷ್ಟೇ, ನೀರಿಲ್ಲ ಕೊಡೋಕ್ಕಾಗೋದಿಲ್ಲ. ನೀರಿಲ್ಲ ಕೊಡೋಕ್ಕಾಗೋದಿಲ್ಲ ಅನ್ನೋದು ಯಾವಾಗ ಅಂದರೆ ಇವತ್ತಿಗೆ. ಆದರೆ ನಮಗೆ ನಿಯಮವನ್ನು ಹಾಕ್ಕೊಟ್ಟಿದ್ದಾರಲ್ಲ ಪ್ರಾಧಿಕಾರಗಳು ಮತ್ತು ಸರ್ಕಾರ ನ್ಯಾಯಾಲಯದ ತೀರ್ಪಿನ ಅನ್ವಯ ನಿಯಮಗಳೇನು ಬಂದಿದೆ, ಆ ನಿಯಮಗಳು ಕಳೆದ ಇಪ್ಪತ್ತು ವರ್ಷ ನೀರು ಯಾವ ರೀತಿ ಮಳೆ ಬಂತು ಅದರ ಆಧಾರದ ಮೇಲೆ ರಚನೆ ಆಗಿರತಕ್ಕಂಥ ನಿಯಮಗಳು. ಆದರೆ ಕಾಲಕ್ರಮೇಣ ಮಳೆ ಕಮ್ಮಿ ಆಗ್ತಾ ಬರ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಪುನರ್ ಪರಿಶೀಲನೆ ಆಗಬೇಕು. ಇವತ್ತೇನು ನಮ್ಮ ಮುಂದೆ ನಿಯಮಗಳಿದೆ ಆ ನಿಯಮ ಪುನರ್ ಪರಿಶೀಲನೆ ಆಗಬೇಕು. ಇದಕ್ಕೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿ ಇದನ್ನು ಪುನರ್ ಪರಿಶೀಲನೆಗೆ ಮನವಿಯನ್ನು ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಮಳೆಯ ಆಧಾರದಲ್ಲೇ ನೀರು ಹಂಚಿಕೆ ಆಗಬೇಕು ಅನ್ನೋ ತೀರ್ಮಾನ ಬಂದರೆ ಇದಕ್ಕೊಂದು ಶಾಶ್ವತ ಪರಿಹಾರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ರೈತರನ್ನ ಕಾಪಾಡಿ, ಬೆಂಗಳೂರನ್ನ ಕಾಪಾಡಿ. ಇವತ್ತು ರಾಜ್ಯದ ರಾಷ್ಟ್ರದ ತೆರಿಗೆಗಳಲ್ಲಿ ಹೆಚ್ಚು ತೆರಿಗೆ ಬರೋ ಪ್ರದೇಶ ಯಾವುದಪ್ಪ ಅಂದ್ರೆ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ. ಕಾರಣ ಇಲ್ಲಿನ ವಾಣಿಜ್ಯ ಚಟುವಟಿಕೆ, ಈ ವಾಣಿಜ್ಯ ಚಟುವಟಿಕೆಗೆ ಬೇಕಾಗಿದ್ದು ಜನಸಂಖ್ಯೆ, ಹೆಚ್ಚು ಜನಸಂಖ್ಯೆ ಇರುವಂಥ ಈ ಜಾಗದಲ್ಲಿ ನೀರಾವು ಸಹ ಕುಡಿಯೋ ನೀರು ಸಹ ಬಹಳ ಪ್ರಾಮುಖ್ಯತೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನವಿ ಮಾಡೋದಿಷ್ಟೇ, ಸರ್ಕಾರ ಪುನರ್ ಪರಿಶೀಲನೆಗೆ ಮನವಿ ಮಾಡಲಿ, ರೈತರನ್ನ ಹಿತರಕ್ಷಣೆಯನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.